ಸಿದ್ದರಾಮಯ್ಯ ಜೊತೆ ರಾಜಿಯಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸಿದ್ದರಾಮಯ್ಯ ಗೆಲ್ಲಲಿ ನೋಡೋಣ ಎಸ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವರ್ತೂರು ಪ್ರಕಾಶ ಪಂತ್ ಆಹ್ವಾನವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಜೊತೆ ರಾಜಿಯಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸಿದ್ದರಾಮಯ್ಯ ಗೆಲ್ಲಲಿ ನೋಡೋಣ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸದಂತೆ ನನಗೆ ಯಾರೂ ಸಹ ಒತ್ತಡವನ್ನ ಹಾಕಿಲ್ಲ ಮುಂದಿನ ಎಲೆಕ್ಷನ್ ನಲ್ಲಿ ನಾನು ಸೋಲುವ ಮಾತೇ ಇಲ್ಲ ವರ್ತೂರು ಪ್ರಕಾಶ್ ಜೊತೆ ಕೋಲಾರದ ಕುರುಬ ಸಮಾಜ ನಿಂತಿದೆ ಸಿದ್ದರಾಮಯ್ಯ ಜೊತೆಗೆ ಬೆರಳಣಿಕೆಯಷ್ಟು ಕುರುಬರು ಇದ್ದಾರೆ ಸಿದ್ದರಾಮಯ್ಯ ಸೋಲುವ ಮೂಲಕ ರಾಜಕೀಯ ಅಂತ್ಯ ಖಚಿತವಾಗಿದೆ ಕೋಲಾರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವರ್ತೂರು ಪ್ರಕಾಶ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಜೊತೆ ರಾಜಿಯಾಗಿ ಸ್ಪರ್ಧೆ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದೀಗಿಂದ ನಾನು ಹಿಂದೆ ಸರಿಯಲ್ಲ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸಿದ್ದರಾಮಯ್ಯ ಗೆಲ್ಲಲಿ ನೋಡೋಣ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸದಂತೆ ನನಗೆ ಯಾರೂ ಸಹ ಒತ್ತಡವನ್ನ ಹಾಕಿಲ್ಲ ಮುಂದಿನ ಎಲೆಕ್ಷನ್ ನಲ್ಲಿ ನಾನು ಸೋಲುವ ಮಾತೇ ಇಲ್ಲ ವರ್ತೂರು ಪ್ರಕಾಶ್ ಜೊತೆ ಕೋಲಾರದ ಕುರುಬ ಸಮಾಜ ನಿಂತಿದೆ ಸಿದ್ದರಾಮಯ್ಯ ಜೊತೆ ಬೆರಳೆಣಿಕೆಯಷ್ಟು ಕುರುಬರು ಇದ್ದಾರೆ ಸಿದ್ದರಾಮಯ್ಯ ಸೋಲುವ ಮೂಲಕ ರಾಜಕೀಯ ಅಂತ್ಯ ಖಚಿತವಾಗುತ್ತೆ ಕೋಲಾರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವರ್ತೂರು ಪ್ರಕಾಶ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸ್ವಾಭಿಮಾನ ಇದ್ರೆ ಶಕ್ತಿ ಇದ್ರೆ ತಾಕತ್ ಇದ್ರೆ ಆಲ್ರೆಡಿ ಬೆಂಕಿ ಇಕ್ಕಿದ್ಯಾ ಈ ಬೆಂಕಿನಲ್ಲಿ ಬಂದು ಬೇಯಬೇಕು ಯೂ ಟರ್ನ್ ಮಾತ್ರ ಮಾಡಕ್ ಹೋಗ್ಬಾರ್ದು ಸಿದ್ದರಾಮಯ್ಯ ಅವ್ರಿಗೆ ಗೌರವಪೂರ್ವಕವಾಗಿ ಕಳಕಳಿಯ ಮನವಿ ನನಗೆ ಅವ್ರಿಗೆ ಮಾಹಿತಿ ಹೋಗಬೇಕು ಕೋಲಾರದಲ್ಲಿ ಸೋಲ್ತೀನಿ ಅಂತೇಳಿ ಯೂ ಟರ್ನ್ ಮಾಡಿದ್ದಾನೆ ಅಂತ ನನ್ನ ಮನಸ್ಸಿಗೆ ಸಿದ್ದರಾಮಯ್ಯ ಆತ್ಮ ಸ್ವಾಭಿಮಾನ ಇದ್ರೆ ಶಕ್ತಿ ಇದ್ರೆ ತಾಕತ್ ಇದ್ರೆ ಆಲ್ರೆಡಿ ಬೆಂಕಿ ಇಕ್ಕಿದ್ಯಾ ಈ ಬೆಂಕಿನಲ್ಲಿ ಬಂದು ಬೇಯಬೇಕು ಯೂ ಟರ್ನ್ ಮಾತ್ರ ಮಾಡಕ್ ಹೋಗ್ಬಾರ್ದು ಸಿದ್ದರಾಮಯ್ಯ ಅವ್ರಿಗೆ ಗೌರವಪೂರ್ವಕವಾಗಿ ಕಳಕಳಿಯ ಮನವಿ ನನಗೆ ಅವರು ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ